ಜ್ಯೋತಿಷ ಗಂಗಾ ಮಾಸಫಲ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನ ತಿಳಿಸ್ತಾ ವೀಕ್ಷಕರೇ, ಈ ಮೇ ತಿಂಗಳಲ್ಲಿ ಕುಂಭರಾಶಿಯವರ ಫಲ ಯಾವ ರೀತಿ ಇದೆ, ಲಾಭವೇನಿದೆ, ನಷ್ಟವೇನಿದೆ, ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನು ನೀವು ಪಾಲಿಸಬೇಕಾಗತ್ತೆ, ಆ ಎಚ್ಚರಿಕೆಗಳಿಗೆ ಪರಿಹಾರಗಳು ಏನು ಅನ್ನುವಂಥದ್ದನ್ನು ಕೂಡ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಒಂದು 10-12 ನಿಮಿಷ ಸಮಯ ತೆಗೆದುಕೊಂಡು ವಿಡಿಯೋ ನೋಡಿದ ಮೇಲೆ ಅದರಿಂದ ನಿಮಗೇನಾದರೂ ಸ್ವಲ್ಪ ಉಪಯೋಗ ಆಯಿತು ಅಂತಂದರೆ ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ನಿಮ್ಮ ಸಮಯವನ್ನು ನಾನು ವ್ಯರ್ಥ ಮಾಡೋದಿಲ್ಲ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು, ನೀವಿನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲೂ ಫಾಲೋ ಮಾಡ್ಕೊಳ್ಳಿ. ಜ್ಯೋತಿಷಕ್ಕೆ ಸಂಬಂಧಿಸಿರುವಂಥ ಎಲ್ಲ ಮಾಹಿತಿಗಳು ನಿಮಗೆ ಒಂದೇ ಚಾನಲಲ್ಲಿ ಸಿಗುತ್ತೆ. ವೀಕ್ಷಕರೇ, ಕುಂಭರಾಶಿಯವರ ಅಂದ ತಕ್ಷಣ ಈ ಜನ್ಮ ನಕ್ಷತ್ರಗಳು ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಚರಣ, ಶತಭಿಷ ನಕ್ಷತ್ರದ 4 ಚರಣಗಳು, ಪೂರ್ವ ಭಾದ್ರ ನಕ್ಷತ್ರದ ಮೊದಲ 3 ಚರಣಗಳು ಸೇರಿರತಕ್ಕಂತಹ ಕುಂಭರಾಶಿ. ಅದೃಷ್ಟ ಬಣ್ಣ ನೀಲಿ ಮತ್ತು ಕಪ್ಪು ಆಗಿದೆ. ಇನ್ನು ಅದೃಷ್ಟ ದೇವತೆ ಶನೇಶ್ವರ ಸ್ವಾಮಿ. ಮಿತ್ರ ರಾಶಿ ವೃಷಭ, ಮಕರ, ಮೀನ ಆದರೆ ಶತ್ರು ರಾಶಿ ಮೇಷ, ಕಟಕ, ಸಿಂಹ ಆಗಿರತಕ್ಕಂಥದ್ದು. ಈ ಕುಂಭರಾಶಿಯವರ ತಕ್ಷಣ ಕೇಳಬೇಕಾ, ಸತ್ಯ ಹೇಳೋದ್ರಲ್ಲಿ, ನ್ಯಾಯ ಹೇಳೋದ್ರಲ್ಲಿ ಮತ್ತು ಕಂಡಿದ್ದನ್ನ ಕಂಡಂಗೆ ಹೇಳುವಂಥದ್ರಲ್ಲಿ ಸಿದ್ಧಹಸ್ತರು, ನಂಬಿಕಸ್ತರು. ಇವ್ರಿಗೇನಾದರೂ ಒಂದು ಜವಾಬ್ದಾರಿ ಕೊಟ್ಟರೆ, ಕೆಲಸ ಕೊಟ್ಟರೆ ಅದನ್ನು ಬಹಳಷ್ಟು ಚಾಚು ತಪ್ಪದೆ ನೀಟಾಗಿ ಮಾಡಿಬರುವಂತಹ ವ್ಯಕ್ತಿತ್ವ ಕುಂಭರಾಶಿಯವರು. ಇಂಥ ಕುಂಭರಾಶಿಯವರಿಗೆ ಮೇ ತಿಂಗಳಲ್ಲಿ ಯಾವೆಲ್ಲ ದಿನ ಶುಭಕಾರಕವಾದ ಫಲ ಸಿಗ್ತಾ ಇದೆ ಅಂತಂದರೆ ನೋಡಿ, 7ನೇ ತಾರೀಕು, 10, 18 ಹಾಗೂ 28ನೇ ತಾರೀಕು ತುಂಬ ಲಾಭಕರವಾಗಿರ್ತಕ್ಕಂತಹ ಶುಭಕಾರಕ ದಿನಗಳು ಅಂತ ಹೇಳಬಹುದು. ಇನ್ನು ಈ ಮೇ ತಿಂಗಳಲ್ಲಿ ಕೆಲವೊಂದು ಮಾಡುವಂತಹ ಕೆಲಸ ಕಾರ್ಯಗಳು, ಅಂದುಕೊಂಡಂತಹ ಕೆಲಸ ಕಾರ್ಯಗಳು, ಅಥವಾ ನೀವು ಅವಶ್ಯಕತೆಯಿಂದ ಮಾಡ್ತಾ ಇರತಕ್ಕಂಥ ನಿತ್ಯ ಕ್ರಿಯಾ ಕರ್ಮಗಳು ಏನಿದೆಯಲ್ಲ ಅದನ್ನು ನೀವು ಮಾಡಲೇಬೇಕಾಗುತ್ತೆ. ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ಯಾರೋ ಮಾಡಿಬಿಡ್ತಾರೆ, ನನ್ನ ಕೈ ಕೆಳಗಿನವ್ರು ಮಾಡಿಬಿಡ್ತಾರೆ, ನನ್ನ ಸ್ನೇಹಿತರು ಮಾಡಿಬಿಡ್ತಾರೆ, ನನ್ನ ಮಗ ಮಾಡ್ತಾನೆ, ತಂದೆ ಮಾಡ್ತಾರೆ, ಈ ರೀತಿಯಾಗಿ ನೀವು ಯಾರ ಮೇಲೂ ಡಿಪೆಂಡ್ ಆಗೋ ಹಾಗಿಲ್ಲ. ಸ್ವಂತ ನಿಮ್ಮ ಕೆಲಸವನ್ನು ನೀವು ಜವಾಬ್ದಾರಿಯುತವಾಗಿ ಮಾಡಬೇಕಾಗತ್ತೆ. ಸೋಮಾರಿತನ, ಅಲಕ್ಷ್ಯತನವನ್ನು ಬಿಡಬೇಕಾಗತ್ತೆ. ಬಹಳಷ್ಟು ಕಾಂಪಿಟೇಷನ್ ಇರತಕ್ಕಂಥದ್ರಿಂದ ಅದನ್ನು ನೀವು ಬಹಳ ಸಮರ್ಥವಾಗಿ ಸಮಗ್ರವಾಗಿ ನಿಭಾಯಿಸಬೇಕಾಗತ್ತೆ. ನೆಗ್ಲೆಕ್ಟ್ ಮಾಡೋ ಹಾಗೇನೆ ಇಲ್ಲ. ಇದ್ರ ಬಗ್ಗೆ ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಆದರೆ ಯಾವುದೇ ಕೆಲಸವಾಗಿದ್ರೂ ಕೂಡ ಪೂರ್ಣವಾಗುವವರೆಗೂ ಕೂಡ ನೀವು ಕೈ ಬಿಡಬಾರ್ದು. ಇನ್ನೇನು ಎಲ್ಲ ಆಗ್ಬಿಡ್ದು, 90% ಮಾಡಿಬಿಟ್ಟಿದ್ದೀನಿ, ಇನ್ನೇನು ಬರೀ 10% ಇದೆಯಲ್ಲ, ಆಗ್ಬಿಡುತ್ತೆ ಬಿಡು ಅಂತಂದ್ರೂ ಕೂಡ ಅದು ಕೊನೆ ಗಳಿಗೆಯಲ್ಲಿ ಮಿಸ್ ಆಗುವಂಥ ಸಾಧ್ಯತೆ ಇದೆ. ಇದ್ರ ಬಗ್ಗೆ ನೀವು ಬಹಳ ಗಮನವನ್ನು ಹರಿಸಬೇಕಾಗತ್ತೆ. ಇನ್ನು ದುಡುಕಿನ ಮಾತನಾಡ್ತಕ್ಕಂಥದ್ದು ಬಹಳ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಏನೋ ನೀವು ಬರುತ್ತೆ ಮಾತ್ರ ಬರುತ್ತೆ ಅಥವಾ ಅವಕಾಶ ಸಿಕ್ಕಿದೆ ಅಂತ ತಿಳ್ಕೊಂಡು ದುಡುಕಿನಿಂದ ಮಾತನಾಡ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನಿಮಗೆ ಶೋಭೆ ತರತಕ್ಕಂಥದ್ದಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡಬೇಕಾಗುತ್ತೆ. ನಾನು ಎಲ್ಲಿದ್ದೀನಿ, ಏನು ಮಾತಾಡ್ತಾ ಇದ್ದೀನಿ, ಯಾವ ಸಂದರ್ಭದಲ್ಲಿ ಏನೆಲ್ಲ ಉಪಯೋಗ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಬಹಳ ಗಮನವಿಟ್ಟು ಮಾತನಾಡ್ತಕ್ಕಂಥದ್ದು ನಿಮಗೆ ಬಹಳ ಒಳ್ಳೆಯ ಫಲ ಸಿಗುತ್ತೆ. ಸುಲಭವಾಗಿ ನೀವು ಸೋಲನ್ನು ಒಪ್ಪಿಕೊಳ್ಳಲ್ಲ, ಯಾಕಂತಂದರೆ ಕೊನೆ ಗಳಿಗೆಯವರೆಗೂ ಹೋರಾಡ್ತಕ್ಕಂತಹ ವ್ಯಕ್ತಿತ್ವ ನಿಮ್ಮದು. ಹಾಗಾಗಿ ಪ್ರಯತ್ನವನ್ನು ಮುಂದುವರಿಸಿ. ಇನ್ನು ಈ ಸಾರಿಗೆ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡತಕ್ಕಂಥವರಿಗೆ ಕೆಲವೊಂದು ಲೋಪ ದೋಷಗಳಿಂದಾಗಿ ಸಮಸ್ಯೆಗಳನ್ನು ಅನುಭವಿಸುವಂಥ ಸಾಧ್ಯತೆ ಇದೆ. ಸರ್ಕಾರಿ ನೌಕರಸ್ಥರು ಕೂಡ ಕೆಲವೊಂದು ಆತ್ಮವಿಶ್ವಾಸದಿಂದ ಕೆಲಸ ಮಾಡಲಿಕ್ಕೆ ಬಹಳಷ್ಟು ಒಳ್ಳೆಯ ಫಲ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಈ ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಸ್ವಲ್ಪ ವರ್ಗವಾಗುವಂಥ ಸಾಧ್ಯತೆಗಳು, ಕೆಲವೊಂದು ದಿಟ್ಟ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ರಲ್ಲಿ ವಿಫಲರಾಗುವಂಥ ಸಾಧ್ಯತೆಗಳಿದೆ. ಯಾಕಂತಂದರೆ ತುಂಬ ಒತ್ತಡದ ಜೀವನ, ಒತ್ತಡದ ವಾತಾವರಣ, ಒತ್ತಡದ ಮಧ್ಯದಲ್ಲಿ ಕೆಲಸ ಮಾಡತಕ್ಕಂಥ ಸಂದಿಗ್ಧ ಸ್ಥಿತಿ ಇರುವಂತಹ ಸಾಧ್ಯತೆಗಳಿದೆ. ಇನ್ನು ಬ್ಯಾಂಕ್ ಮತ್ತು ವಾಣಿಜ್ಯ ವ್ಯವಹಾರದಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಆದಾಯದಲ್ಲಿ ಹೆಚ್ಚಳ ಕಂಡು ಬರುತ್ತೆ. ಈ ಗಣಕಯಂತ್ರ ತಜ್ಞರಿಗೆ ಒಳ್ಳೆಯ ಸಂಸ್ಥೆಯಲ್ಲಿ ಕೆಲಸ ಸಿಗುವಂಥದ್ದು, ಕುಟುಂಬದ ಸದಸ್ಯರ ಜೊತೆ ಮಾಡತಕ್ಕಂತಹ ವ್ಯಾಪಾರದಲ್ಲಿ ಬಹಳಷ್ಟು ನಿಮಗೆ ಲಾಭವನ್ನು ಸಿಗುವಂಥ ಸಾಧ್ಯತೆಗಳು ಇದೆ. ಈ ಇನ್ಸೂರೆನ್ಸು, ಸ್ಟಾಕು, ಶೇರ್ನಲ್ಲಿ ವ್ಯವಹಾರ ಮಾಡತಕ್ಕಂಥವ್ರಿಗೆ ಆತಂಕದ ಸ್ಥಿತಿಗಳು ನಿರ್ಮಾಣ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಆದರೆ ಕ್ರಮೇಣವಾಗಿ ಒಳ್ಳೆ ಫಲ ಸಿಗುವಂಥ ಸಾಧ್ಯತೆ ಇದೆ. ಬಹಳ ವಿಶೇಷವಾಗಿ ವ್ಯಾಪಾರಸ್ಥರು ಫೈಟ್ ಮಾಡಬೇಕು. ಏನಿದೆ ಅಂತಂದರೆ ನಿಮ್ಮ ಇನ್ವಾಲ್ವ್ಮೆಂಟ್ ಜಾಸ್ತಿ ಬೇಕಾಗುತ್ತೆ.
ಕೆಲಸದ ಕಡೆ ಜಾಸ್ತಿ ಒತ್ತು ಕೊಡಬೇಕಾಗುತ್ತೆ. ಒಂದು ಅರ್ಧ ಗಂಟೆ ಮುಂಚೆನೆ ಕೆಲಸಕ್ಕೆ ಪ್ರಾರಂಭ ಮಾಡಬೇಕಾಗುತ್ತೆ. ಅರ್ಧ ಗಂಟೆ ಲೇಟ್ ಮಾಡಿ ಕೆಲಸ ಬಿಟ್ರೆ ಈ ವ್ಯಾಪಾರಸ್ಥರಿಗೆ ಬಹಳ ಅನುಕೂಲತೆಗಳು, ಲಾಭವನ್ನ ಸಿಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಕೃಷಿಕರಿಗೆ ದುಡ್ಡು ಬರ್ತಾ ಇರುತ್ತೆ, ಬಟ್ ಉಳಿಸ್ಕೊಳಕ್ ಆಗ್ಲಿಲ್ಲ ಅನ್ನೋಂಥ ಬೇಸರ ಕಂಡು ಬರ್ತಕ್ಕಂಥ ಸಾಧ್ಯತೆ ಇದೆ. ಕಲಾವಿದರಿಗೆ ಬಹಳ ಒಳ್ಳೆ ಫಲ ಸಿಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಒಂದು ತಿಂಗಳಲ್ಲಿ ಆರೋಗ್ಯ ವಿಚಾರ ಸಂಬಂಧಪಟ್ಟಂತ ಮಾಹಿತಿಯನ್ನ ನೋಡೋದಾದ್ರೆ, ನೋಡಿ, ನಿಮ್ಮ ಪತಿಗೋ ಅಥವಾ ಪತ್ನಿಗೋ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳು ಕಂಡು ಬರತಕ್ಕಂತ ಸಾಧ್ಯತೆ ಇದೆ. ಸ್ವಲ್ಪ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ರಕ್ತದೋಷದ ಸಮಸ್ಯೆಗಳು ಕಂಡು ಬರಬಹುದು. ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಮೇ ತಿಂಗಳಲ್ಲಿ ಕುಂಭರಾಶಿಯವರಿಗೆ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಸ್ವಲ್ಪ ಕೆಲವೊಂದು ಸೋದರ ಮಾವಂದರಿಗೆ ಕೆಲವೊಂದು ಆರೋಗ್ಯದ ಸಮಸ್ಯೆಗಳು ಕಂಡು ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಸ್ವಲ್ಪ ಚಿಂತೆಯಾಗುತ್ತೆ, ಏನಾಗುತ್ತೋ ಏನಿಲ್ಲೋ, ಏನಾಗುತ್ತೋ ಏನಿಲ್ಲ ಅನ್ನುವಂತ ಚಿಂತೆಯಲ್ಲಿ ಸಾಗಿಸುವಂತ ಸಾಧ್ಯತೆಗಳು ಇರುತ್ತೆ. ವ್ಯಾಪಾರಿಗಳಿಗೆ ಪ್ರತಿಸ್ಪರ್ಧಿಗಳಿಂದ ಕಿರುಕುಳ, ನಾನು ಆಗ್ಲೇ ಹೇಳಿದ್ದೀನಿ, ಕಾಂಪಿಟೇಷನ್ ತುಂಬಾ ಅಂದ್ರೆ ತುಂಬಾ ಇರುತ್ತೆ, ಓಡ್ತಾ ಇದೆ. ಇನ್ನು ಕೆಲವೊಂದು ಜನಗಳಿಂದ ಸ್ವಲ್ಪ ಭಯ ಕಾಡುವಂತ ಸಾಧ್ಯತೆಗಳು, ಇವ್ರೇನ್ ಮಾಡ್ಬಿಡ್ತಾರೋ, ಅವ್ರೇನ್ ಹೇಳ್ಬಿಡ್ತಾರೋ, ಇವ್ರೇನ್ ಅಂದ್ಕೊಂಡ್ಬಿಡ್ತಾರೋ ಏನೋ ಅನ್ನುವಂತ ಸ್ವಲ್ಪ ತೊಂದರೆಗಳು ಕಂಡು ಬರುತ್ತೆ. ಯುವಕರಿಗೆ ಅನಾರೋಗ್ಯದ ಸಮಸ್ಯೆಗಳಿರುತ್ತೆ. ಮಕ್ಕಳು ಸ್ವಲ್ಪ ಮಕ್ಕಳಿಂದಾಗಿ ಸ್ವಲ್ಪ ಅವಮಾನದ ಪ್ರಸಂಗಗಳು ಅಥವಾ ಚಿಂತೆ ಮಾಡ್ತಕ್ಕಂಥ ಪ್ರಸಂಗಗಳು ಕಂಡು ಬರುವಂತಹ ಸಾಧ್ಯತೆ, ಆರ್ಥಿಕವಾಗಿರ್ತಕ್ಕಂಥ ಚಿಂತೆಗಳು, ಹಣಕಾಸಿಗೆ ಸಂಬಂಧಪಟ್ಟಂತ ಚಿಂತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಈ ಮೊದಲಾರ್ಧದಲ್ಲಿ ಕಂಡು ಬರುತ್ತೆ. ಇನ್ನು ದ್ವಿತೀಯಾರ್ಧದಲ್ಲಿ ಅಂದ್ರೆ 16ನೇ ತಾರೀಕಿನಿಂದ 31ನೇ ತಾರೀಕಿನವರೆಗೆ ನೋಡಿ, ಪ್ರೇಮಿಗಳಲ್ಲಿ ವಿರಸ, ಪತಿ ಪತ್ನಿಯಲ್ಲಿ ಸಣ್ಣ ಪುಟ್ಟ ವಿಚಾರದಲ್ಲಿ ಮನಸ್ತಾಪಗಳು ಉಂಟಾಗುವಂತ ಸಾಧ್ಯತೆ ಇರೋದ್ರಿಂದ ಸಮಾಧಾನವಾಗಿ ಕುಂತ್ಕೊಂಡು ಮಾತನಾಡಿಕೊಂಡು ಸರಿ ಮಾಡ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ಕೋಬೇಕು. ವಿಶೇಷವಾಗಿ ಕಬ್ಬಿಣದ ವ್ಯಾಪಾರಿಗಳಿಗೆ ಮೋಸವಾಗುವಂತ ಸಾಧ್ಯತೆ ಇದೆ. ಉದ್ರಿ ವ್ಯಾಪಾರ ಮಾಡತಕ್ಕಂಥದ್ದು ಬಹಳಷ್ಟು ಸಮಸ್ಯೆಯನ್ನ ತಂದೊಡ್ಡುವಂತ ಸಾಧ್ಯತೆ ಇದೆ. ಶತ್ರುಗಳಿಂದ ಅನವಶ್ಯಕವಾಗಿರ್ತಕ್ಕಂಥ ಕಿರಿಕಿರಿಗಳು, ಕೆಲವೊಂದು ಕಷ್ಟದಿಂದ ಮನಸ್ಸಿಗೆ ಏನಾಗುತ್ತೆ, ಎಲ್ಲೊಂದು ಕಡೆ ನೋವು, ಗ್ರಹಣ ಕವಿದಿರತಕ್ಕಂತಹ ವಾತಾವರಣ ಸೃಷ್ಟಿಯಾಗುವಂತ ಸಾಧ್ಯತೆ ಇದೆ. ಆರ್ಥಿಕವಾಗಿರ್ತಕ್ಕಂತಹ ಸಮಸ್ಯೆಗಳು ಮುಂದುವರಿಯುತ್ತದೆ. ಸ್ವಲ್ಪ ಪತ್ನಿಯ ಆರೋಗ್ಯಕ್ಕಾಗಿ ಕೆಲವೊಂದು ಪರದಾಟಗಳನ್ನು ನಡೆಸತಕ್ಕಂತ ಸಾಧ್ಯತೆ ಇದೆ. ಮಕ್ಕಳ ವಿಷಯವಾಗಿ ಚಿಂತೆ ಮುಂದುವರಿತಕ್ಕಂತ ಸಾಧ್ಯತೆ ಇದೆ. ಕೆಲವೊಂದು ಜನ ಏನ್ ಮಾಡ್ತಾರೆ, ವಾಸ ಮಾಡತಕ್ಕಂಥ ಮನೆಗೆ ವಾಸ್ತುದೋಷದಿಂದ ಸಮಸ್ಯೆ ಇರ್ಬೋದು ಅನ್ನುವಂಥ ಕಾರಣದಿಂದಾಗಿ ಮನೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಮಾಡತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಅಂದ್ರೆ ಒಟ್ಟಾರೆಯಾಗಿ ಈ ಮೇ ತಿಂಗಳಲ್ಲಿ ಕುಂಭರಾಶಿಯವರಿಗೆ 50-50 ಫಲ ಇದ್ರೂ ಕೂಡ ಅದನ್ನ ಬಹಳಷ್ಟು ಉತ್ತಮವಾಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ನಾನು ಕೊಟ್ಟಿರ್ತಕ್ಕಂಥ ಕೆಲವೊಂದು ಎಚ್ಚರಿಕೆಗಳನ್ನು ಪಾಲಿಸಬೇಕು. ಜೊತೆಗೆ ಈ ಪರಿಹಾರಗಳನ್ನು ಕೂಡ ಪಾಲಿಸಿದಾಗ ಬಹಳ ಒಳ್ಳೆ ಫಲ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿರತಕ್ಕಂಥದ್ದು. ನಾನು ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಲಿಕ್ಕೆ ಹೋಗ್ಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ ಮೇ ತಿಂಗಳಲ್ಲಿ 12 ರಾಶಿಯವರ ಫಲದ ಲಿಂಕ್ ಕೂಡ ಸಿಗುತ್ತೆ, ಅಲ್ಲೂ ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಆಗಿದ್ರೆ ಮೇ ತಿಂಗಳಲ್ಲಿ ಕುಂಭರಾಶಿಯವರು ಏನೆಲ್ಲ ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನೋಂಥ ವಿಚಾರವಾಗಿ ನೋಡೋದಾದ್ರೆ, ನೋಡಿ, ಸೀತಾರಾಮರ ಪೂಜೆಯನ್ನು ಮಾಡತಕ್ಕಂಥದ್ದು, ಶ್ರೀರಾಮರಕ್ಷಾ ಸ್ತೋತ್ರವನ್ನು ಪಠಣ ಮಾಡತಕ್ಕಂಥದ್ದು ಬಹಳಷ್ಟು ನಿಮಗೆ ಒಳ್ಳೆಯ ಫಲವನ್ನು ಸಿಗ್ತಾ ಇರತಕ್ಕಂಥದ್ದು. ಶ್ರೀ ನರಸಿಂಹ ಸ್ವಾಮಿಯ ಆರಾಧನೆ ಅಥವಾ ದರ್ಶನದಿಂದನೂ ಕೂಡ ಒಳ್ಳೆಯ ಫಲ ಸಿಗುತ್ತೆ. ಗಣಪತಿಯ ಪೂಜೆಯಿಂದ ಉತ್ತಮವಾಗಿರ್ತಕ್ಕಂಥ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ತುಂಬ ಸಿಂಪಲ್ ಆಗಿರ್ತಕ್ಕಂಥ, ಸರಳವಾಗಿರ್ತಕ್ಕಂಥ ಪರಿಹಾರ ನಿಮಗೆ ತಿಳಿಸಿರ್ತಕ್ಕಂಥದ್ರಿಂದ ಮಾಡಿಕೊಳ್ಳಿ. ದೈವ ಕೃಪೆಗೆ ಪಾತ್ರವಾಗಿ ಶ್ರದ್ಧೆ ಮತ್ತು ಭಕ್ತಿಯಿಂದ ನಿಮ್ಮ ಕೆಲಸಗಳನ್ನು ಮಾಡಿ, ನಿಮ್ಮ ಕಾಯಕವನ್ನು ಮಾಡಿಕೊಳ್ಳಿ, ಖಂಡಿತವಾಗಿಯೂ ಒಳ್ಳೆ ಫಲ ಸಿಗುತ್ತೆ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.